ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಏನು ಪರಮಾನಂದ ಗೌಡ್ರ, ಅರ್ಜೆಂಟ್ ಬನ್ನಿ ಅಂತ ಫೋನ್ ಮಾಡಿದ್ರಲ್ಲ. ನಾನು ಮನೆಗೂ ಹೋಗದೆ ಏರ್ಪೋರ್ಟಿಂದ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ಟೆ. ಅದೇ ಸರ್, ರಾಜಾನಂದ ಸ್ವಾಮಿ ಅವರ ಕೇಸಿನ ವಿಚಾರ. ಹಾಂ, ಇವತ್ತು ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ದ ಕ್ರಾಸ್ ಎಕ್ಸಾಮಿನೇಷನ್ ಇತ್ತಲ್ಲ, ಏನಾಯಿತು? ಅದೇ ವಿಚಾರ ನಿಮ್ಮ ಹತ್ರ ಮಾತಾಡಬೇಕಿತ್ತು ಸರ್, ಅದಕ್ಕೆ ಅರ್ಜೆಂಟ್ ಒಂದಿದ್ದು. ಅದಕ್ಕೆ ಸರ್ ಡಿ ಸಿ ಪಿ ಸಾಹೇಬ್ರು ಬಂದು ಕುಂತಿರೋದು. ನೀವು ಬರ್ತಾ ನ್ಯೂಸ್ ಪೇಪರ್ ನೋಡ್ಲಿಲ್ವಾ? ಇಲ್ಲ, ನೋಡೋಕ್ಕಾಗಲಿಲ್ಲ. ಯಾಕೆ, ಏನಾಯಿತು? ಸರ್, ರಾಜಾನಂದ ಸ್ವಾಮಿ ಅವರ ಕೇಸಿಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಡೆವಲಪ್ಮೆಂಟ್ ಆಗಿದೆ ಸರ್. ಏನು ಡೆವಲಪ್ಮೆಂಟು? ಸರ್, ಬಾಂಬ್ ಬ್ಲಾಸ್ಟ್ ಆದಾಗ ರಾಜಾನಂದ ಸ್ವಾಮಿ ಅವರ ಪೋಸ್ಟ್ ಮಾರ್ಟಮ್ ಮಾಡ್ದಲ್ಲ ಡಾಕ್ಟ್ರು, ಅವ್ರದ್ದು ಇವತ್ತು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರು ಸಿ ಎಸ್ ಪಿ ಅವರು. ಸಿ ಎಸ್ ಪಿ ಅವರು ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಕೆಲವೊಂದು ವಿಷಯಗಳನ್ನ ಅವರು ಬೆಳಕಿಗೆ ತಂದಿದ್ದಾರೆ ಸರ್. ಯಾವ ವಿಚಾರ? ಡಾಕ್ಟರ್ ಮೆಡಿಸಿನ್ ಡಿ ಅವರ ಕ್ರಾಸ್ ಎಕ್ಸಾಮಿನೇಷನ್ ಆದಮೇಲೆ ನವೆಂಬರ್ 20ನೇ ತಾರೀಕು ರುದ್ರಗಂಗಾ ನದಿ ಹತ್ರ ಇರೋ ಐಬಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದ್ದು ನಿಜ. ಆದರೆ ಸತ್ಯ ವ್ಯಕ್ತಿ, ಆ ವ್ಯಕ್ತಿ ಸತ್ತಿರೋದು ಬಾಂಬ್ ಬ್ಲಾಸ್ಟಲ್ಲ, ಗುಂಡೇಟಲ್ಲಿ ಅಂತ ಹೇಳ್ತಾರೆ. ಈ ವಿಷಯನ ಮೆಡಿಸಿನ್ ಡಿ ಅವರು ಒಪ್ಕೊಂಡಿದ್ದಾರೆ ಸರ್. ವಾಟ್? ರಾಜಾನಂದ ಸ್ವಾಮಿಯವರು ಸತ್ತಿದ್ದು ಬಾಂಬ್ ಬ್ಲಾಸ್ಟಿಂದ ಅಲ್ಲ, ಗುಂಡೇಟಿಂದ ಅಂತ ಒಪ್ಕೊಂಬಿಟ್ಟ ಡಾಕ್ಟ್ರು. ಹೌದು ಸರ್, ಈವ್ನಿಂಗ್ ಪೇಪರ್ನಲ್ಲಿ ಅದೇ ಸುದ್ದಿ, ಟಿ ವಿಗಳಲ್ಲೂ ಪೇಪರ್ಗಳಲ್ಲೂ ಅದೇ ಸುದ್ದಿ. ಬೇಕಾದ್ರೆ ನೋಡಿ ಇವತ್ತು ಈವ್ನಿಂಗ್ ಪೇಪರ್ದು. ಏನು ರಿಚಿಟಾನಿ, ಕೇಸ್ ಏನೇನೋ ಟರ್ನ್ಗಳು ತೊಗೊಳ್ತಾ ಇದೆಯಲ್ರಿ? ಅಲ್ಲ, ರಾಜಾನಂದ ಸ್ವಾಮಿ ಅವರು ಸತ್ತಿದ್ದು ಬಾಂಬ್ ಬ್ಲಾಸ್ಟಿಂದ ಅಂತ ಇಡೀ ಲೋಕಕ್ಕೆ ಗೊತ್ತು. ಇಲ್ಲಿ ನೋಡಿದ್ರೆ ಗುಂಡೇಟಿಂದ ಅಂತ ಹೇಳ್ತಿದ್ರಲ್ರಿ, ಈಗ ಗುಂಡೇಟಿಂದ ಸತ್ತಿದ್ದು ಅಂತ ಹೊಸ ಕತೆ ಕಟ್ತಾ ಇದ್ದೀರಲ್ರಿ ಸರ್. ಯುವರ್ ಆನರ್, ನನಗೆ ಒಂದು ವಾರ ಅರ್ಜೆಂಟ್ ಬೇಕು ಈ ಕೇಸ್ಗೆ. ನೋ ನೋ, ಇದು ಡಿಸ್ಪೋಸ್ ಆಗ್ತಿರೋ ಕೇಸು, ಈ ಟೈಮ್ನಲ್ಲಿ ಡಿಸ್ಪೋಸಲ್ ಕೊಡಬೇಕು ಅಂತ ನಮಗೂ ತುಂಬ ಪ್ರೆಷರ್ ಇರುತ್ತೆ. ಅಲ್ಲದೆ ನೀವು ಪದೇ ಪದೇ ಹೀಗೆ ಅರ್ಜೆಂಟ್ಮೆಂಟ್ ಕೇಳ್ತಾ ಹೋದರೆ ಕೋರ್ಟಿನ ಟೈಮು ಮತ್ತು ಹಣ ಎರಡೂ ವೇಸ್ಟ್ ಆಗುತ್ತೆ. ನಾನು ಅರ್ಜೆಂಟ್ಮೆಂಟ್ ಕೊಡೋದಕ್ಕೆ ಸಾಧ್ಯವಿಲ್ಲ. ಯುವರ್ ಆನರ್, ನಿನ್ನೆ ಡಿಫೆನ್ಸ್ ಲಾಯರ್ ಸಿ ಎಸ್ ಪಿ ಅವರು ಪೋಸ್ಟ್ ಮಾರ್ಟಮ್ ಮಾಡಿದಂಥ ಡಾಕ್ಟರ್ ರಾಘವ್ ಮೆಣಸಿನ ಡಿ ಅವ್ರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಸಿ ಎಸ್ ಪಿ ಅವರ ಮಾತಲ್ಲಿ ಸತ್ಯ ಇದೆ ಅಂತ ನನಗೂ ಅನ್ನಿಸ್ತು. ಐ ಒ ಚಡಾನಿ ಅವರು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಒಬ್ಬ ಸಾಕ್ಷಿ ಕೂಡ ಮುಂದೆ ಬಂದು ಸಾಕ್ಷಿ ಹೇಳಿದ್ದಾರೆ, ರಾಜಾನಂದ ಸ್ವಾಮಿಗಳು ಸತ್ತಿರೋದು ಬಾಂಬ್ ಬ್ಲಾಸ್ಟಿಂದ ಅಲ್ಲ, ನಿವೇದಿತಾ ಅವರು ತಮ್ಮ ಪಿಸ್ಟೂಲಿಂದ ಶೂಟ್ ಮಾಡಿದ್ದಾರೆ, ಅದರಿಂದ ಅವ್ರು ಸತ್ತಿದ್ದಾರೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನೇ ಅಂತ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳೋದಕ್ಕೆ ಅಡಿಷ್ನಲ್ ಚಾರ್ಜ್ ಶೀಟ್ ಹಾಕೋದಕ್ಕೆ ಒಂದು ವಾರ ಟೈಮ್ ಬೇಕು. ಹಾಗಾಗಿ ಅರ್ಜೆಂಟ್ಮೆಂಟ್ ಬೇಕು ಯುವರ್ ಆನರ್. ಎಸ್, ಐ ಅಂಡರ್ಸ್ಟ್ಯಾಂಡ್. ಸತ್ಯ ಎಲ್ಲದಕ್ಕಿಂತ ಮುಖ್ಯವಾದ್ದು. ಹೊಸ ಅಂಶ ಬೆಳಕಿಗೆ ಬಂದಿದೆ ಅನ್ನೋದಾದರೆ ನೀವು ಒಂದು ಹೊಸ ಅಡಿಷ್ನಲ್ ಚಾರ್ಜ್ ಶೀಟ್ನ ಸೆಕ್ಷನ್ 173 ಸಬ್ಸೆಕ್ಷನ್ 8 ಸಿ ಆರ್ ಪಿ ಸಿ ಪ್ರಕಾರ ಹಾಕ್ಬೋದು. ಅದಕ್ಕೆ ನಾನು 3 ದಿವಸ ಸಮಯ ಕೊಡಬಲ್ಲೆ. ನಾಟ್ ಮೋರ್ ದ್ಯಾನ್ ದಟ್. ಮಚ್ ಒಬ್ಲೈಸ್ಡ್. ಓಕೆ. ಹಾಂ ಮರಿಯತ್ನವ್ರೆ, ತುಂಬ ಥ್ಯಾಂಕ್ಸ್, ಭಾಳ ಒಳ್ಳೆಯದಾಯ್ತು. ಹೋಗಿ ಬನ್ನಿ. ಸರಿ ವೆಂಕಟಪ್ಪ, ಹೋಗಿ ಬನ್ನಿ. ನಮಸ್ಕಾರ ಸರ್. ಎಮ್ ಎಲ್ ಎ ಪ್ರಮೋದ್ ಕುಮಾರ್ ಫೋನ್ ಮಾಡಿದ್ರಲ್ಲ ಸರ್. ನಾನೇ ಸರ್. ಎಮ್ ಎಲ್ ಎ ಹೇಳ್ಬಿಟ್ರೆ ರಾತ್ರಿ 12 ಗಂಟೆಗೆ ಇದ್ರೆ ಬರೋದು. ನಾವು ಮನುಷ್ಯರು, ನಿದ್ರೆ ಊಟ ಏನು ಬೇಡವ ನಮಗೆ. ಹೋಗಿ ಹೋಗಿ, ನಾಳೆ ಬನ್ನಿ. ನೀರಜ್ ಸರ್ ನಡಿ, ನಾಳೆ 9:30 ಬನ್ನಿ. ಹಾಯ್ ಅಪ್ಪ. ಹಾಯ್.
ಏನು ನಿದ್ದೆ ಬರಲಿಲ್ವಾ? ಇಲ್ಲ ರೀ, ನೋಡಿ 12:30 ಆಯಿತು, ಅವಳು ಇನ್ನೂ ಮಲ್ಕೊಂಡಿಲ್ಲ, ನನ್ನನ್ನು ಮಲಗೋಗ್ಬಿಟ್ಟಿಲ್ಲ ರೀ. ಒಂದು ನಿಮಿಷ, ಮೃಣಾಲ್ ರಿಸರ್ಚಲ್ಲಿ ಏನೋ ಡೆವಲಪ್ಮೆಂಟ್ ಆಗಿದೆಯಂತೆ, ಅದ್ರ ಬಗ್ಗೆ ಹೇಳಬೇಕು ಅಂತಲೇ ನಿಮಗೋಸ್ಕರ ಇಷ್ಟೊತ್ತು ಕಾಯ್ತಾ ಇದ್ಲು ಅವಳು. ನನಗೆ ಅದನ್ನೆಲ್ಲ ಕೇಳೋದಕ್ಕೆ ಟೈಮ್ ಇಲ್ಲ ಅಪ್ಪ. 5 ನಿಮಿಷ ಅಷ್ಟೇ. ಈ ರಾಸಾಯನಿಕ ಹೇಗೆ ನೀರನ್ನು ಸೃಷ್ಟಿಸುತ್ತೆ ಅನ್ನೋದನ್ನ ಹೇಳ್ತೀನಿ. ಹೇಳದ್ನಲ್ಲ ಟೈಮ್ ಇಲ್ಲ ಅಂತ. ರೀ 1 ನಿಮಿಷ ನೋಡಿ, ಹೇಗಿದ್ರು ನೀವು ಊಟ ಮಾಡಬೇಕು. ಮೃಣಾಲಿನಿ ಕೂಡ ಊಟ ಮಾಡದೆ ಕಾಯ್ತಾ ಇದ್ದಾಳೆ. ಊಟ ಮಾಡ್ತಾ ಮಾಡ್ತಾ ಅದು ಏನು ಹೇಳ್ತಾಳೋ ಕೇಳ್ಬೋದಲ್ಲ. ನನ್ನ ಊಟ ಆಗಿದೆ, ಯಾರೂ ನನ್ನನ್ನು ಊಟಕ್ಕೋಸ್ಕರ ಕಾಯೋ ಅಗತ್ಯ ಇಲ್ಲ. ಎಲ್ಲರಿಗೂ ಅವರವರ ಡಿಸಿಷನ್ ತಗೊಳ್ತಕ್ಕಂಥ ಅಧಿಕಾರ ಮತ್ತು ಮೆಚುರಿಟಿ ಇದೆ. ಅವರು ತಮ್ಮ ಜೀವನದಲ್ಲಿ ತಂದೆ ತಾಯಿಗಳ ಪಾತ್ರ ಏನೂ ಇಲ್ಲ ಅಂತ ಅವರು ಭಾವಿಸುವುದಾದರೆ ಇಂಥ ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ನಮ್ಮ ಹತ್ರ ಹೇಳೋ ಅಗತ್ಯ ಇಲ್ಲ. ಎಂಥ ದೊಡ್ಡ ರಿಸರ್ಚ್ ಬೇಕಾದರೂ ಮಾಡಿಕೊಳ್ಳಿ. ಅಪ್ಪ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತು. ನನ್ನ ಬಗ್ಗೆ, ಮದುವೆ ವಿಚಾರದಲ್ಲಿ ನಾನು ಯಾಕೆ ಆ ರೀತಿ ಮಾಡಿದೆ ಅಂತ ಹೇಳ್ತೀನಿ. ನನಗೆ ಬೇಕಾಗಿಲ್ಲ. ಅಮ್ಮ, ಅಪ್ಪ ಯಾಕೆ ಆ ರೀತಿ ಆಡ್ತಾ ಇದ್ದಾರೆ? ನಾನೇನಮ್ಮ ಅಂತದ್ ಮಾಡಿದೆ? ನಂಗೆ ಮದುವೆ ಇಷ್ಟ ಇರಲಿಲ್ಲ, ಬೇಡ ಅಂತ ಹೇಳಿದೆ. ಅದರಲ್ಲಿ ಏನಮ್ಮ ತಪ್ಪಿದೆ? ಪುಟ್ಟ, ನಿನ್ನ ಭುವನ್ ದಾಸ್ ಮದುವೆ ಆಗಬೇಕು ಅಂತ ನಿಮ್ಮ ತಂದೆಗೆ ಎಷ್ಟು ಕನಸು ಕಂಡಿದ್ರು ಗೊತ್ತಾ? ಅವ್ರ ತಂದೆಗೆ ಪ್ರಾಮಿಸ್ ಕೂಡ ಮಾಡಿದ್ರು. ಇದು ಪೊಲಿಟಿಕಲ್ ಸರ್ಕಲಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ನೀನಿಂಗೆ ಮದುವೆ ಬೇಡ ಅಂದೆಯಲ್ಲ, ಅವ್ರಿಗೆ ತುಂಬ ಹರ್ಟ್ ಆಗಿದೆ. ಇಲ್ಲಮ್ಮ, ಪ್ರಾಬ್ಲಮ್ಗಳು, 1000 ಕನಸುಗಳನ್ನು ಕಟ್ಕೊಂಡು ನಮ್ಮ ದೇಶಕ್ಕೆ ವಾಪಸ್ ಬಂದೆ. ಆದರೆ ಇಲ್ಲಿ ನೋಡಿದ್ರೆ ಇನ್ನೂ 1000 ಪ್ರಶ್ನೆಗಳು ಉಟ್ಕೋತಾ ಇದೆ. ಐ ಆಮ್ ಫ್ರಸ್ಟ್ರೇಟೆಡ್. ಆಗಲ್ಲಮ್ಮ, ನಾನು ಅಭಯಾನಕ್ಕೆ ವಾಪಸ್ ಹೋಗ್ತೀನಿ. ಬುಟ್ಟಿ, ವಾಪಸ್ ಹೋಗ್ತೀನಿ ಅಂತ ಮಾತ್ರ ಮಾತಾಡ್ಬೇಡ ಕಣೆ. ನೀನು ವಾಪಸ್ ಬರಬೇಕು, ನಮ್ಮ ಜೊತೆಗಿರಬೇಕು ಅಂತ ನಾನು ಎಷ್ಟು ಹಂಬಲಿಸಿದ್ದೆ ಗೊತ್ತಾ? ನೋಡು, ಯೋಚನೆ ಮಾಡಬೇಡ, ನಾನು ನಿಮ್ಮ ತಂದೆ ಜೊತೆಗೆ ಮಾತಾಡ್ತೀನಿ. ಬಿಸಿ ಇದ್ದೀರಾ? ಇಲ್ಲ, ಸ್ವಲ್ಪ ಮಾತಾಡಬೇಕಿತ್ತು. ಏನು? ಅಲ್ಲ ರೀ, ಮೃಣಾಲಿನಿ ನಿಮ್ಮ ಹತ್ರ ಏನೋ ಹೇಳಬೇಕು ಅಂತ ಇದ್ಲು. ನೀವು ಎಷ್ಟು ಹೊರಟಾಗಿ ಮಾತಾಡ್ಬಿಟ್ರಿ. ಪಾಪ ಮಗು ಬೇಜಾರು ಮಾಡ್ಕೊಂಬಿಟ್ಲು. ಹೌದು, ನಿನಗೆ ನಿನ್ನ ಮಗಳಿಗಾಗಿರೋ ನೋವಿನ ಬಗ್ಗೆ ಕಾಳಜಿ ಇದೆ, ನನಗಾಗಿರೋ ನೋವಿನ ಬಗ್ಗೆ ಯೋಚನೆ ಇಲ್ಲ. ನಿನಗೇನು ನೋವು ಮಾಡಿದೊಳಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ? ಯಾಕಪ್ಪ ಹಾಗೆ ಮಾತಾಡ್ತಾ ಇದ್ದೀರಾ? ನನಗೆ ಮದುವೆ ಇಷ್ಟ ಇರಲಿಲ್ಲ, ಅದನ್ನು ನೇರವಾಗಿ ಹೇಳಿದೆ. ಅದರಲ್ಲೇನಿದೆ ತಪ್ಪು? ನೀವು ನಾನು ಬೇಡ ಅಂದಿದ್ದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದೀರಾ. ನೀವು ಬರೀ ನಿಮ್ಮ ಪಾಯಿಂಟ್ ಆಫ್ ವ್ಯೂಯಿಂದ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಪಾಯಿಂಟ್ ಆಫ್ ವ್ಯೂಯಿಂದ ಯೋಚನೆ ಮಾಡಿದ್ದೀರಾ? ಏನು ನಿನ್ನ ಪಾಯಿಂಟ್ ಆಫ್ ವ್ಯೂ? ನಿನ್ನ ಕರಿಯರ್ ಬಗ್ಗೆನಾ? ನಿನ್ನ ಯಾವ ಕರಿಯರ್ ಬೇಕು ಹೇಳು, ಆ ಕರಿಯರ್ನ ನಾನು ಸೃಷ್ಟಿ ಮಾಡ್ತೇನೆ. ನೀನು BT ಕಂಪ್ನಿಗೆ MD ಮಾಡಬೇಕಾ? ಹಾಂ ಹೇಳು. ಇಲ್ಲ ಅಪ್ಪ, ನನಗೆ ಅಂಥ ಕರಿಯರ್ ಬೇಡ. ನನಗೆ ನನ್ನ ಸ್ವಂತ ಶ್ರದ್ಧೆ ಮತ್ತು ಶ್ರಮದಿಂದ ಆಗೋವಂಥ ಕರಿಯರ್ ಬೇಕು. ಯಾವುದೋ ಕಂಪ್ನಿಗೆ CEO ಆಗೋದು ನನ್ನ ಗುರಿಯಲ್ಲ. ನನಗೆ ನನ್ನ ರಿಸರ್ಚ್ ಎಲ್ರಿಗೂ ತಲುಪಬೇಕು, ಅದೇ ಮುಖ್ಯ ನನಗೆ. ನಿನ್ನ ಕರಿಯರ್ ಮುಂದೆ ಅಪ್ಪ ಅಮ್ಮ ಕೂಡ ಲೆಕ್ಕಕ್ಕಿಲ್ಲ ಅಲ್ವಾ? ಅಪ್ಪ ಪ್ಲೀಸ್, ನಾನು ಯಾವಾಗ ಹೇಳಿದೆ ಆ ಥರ? ನೀನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ, ಎಲ್ಲ ನನಗೆ ಅರ್ಥ ಆಗುತ್ತೆ. ಅಪ್ಪ ನೀವು ಸಣ್ಣ ವಿಷಯನ ದೊಡ್ಡದು ಮಾಡ್ತಾ ಇದ್ದೀರಾ ಅನ್ಸುತ್ತೆ. ನಾನೇನಂತ ತಪ್ಪು ಮಾಡಿದ್ದೀನಿ?
ನಾನು ಮದುವೆ ಈಗಲೇ ಬೇಡ ಅಂತ ಹೇಳಿದ್ದು ನಿಮಗೆ ಹರ್ಟ್ ಮಾಡಬೇಕು ಅಂತ ಅಲ್ಲ. ಆದರೆ ನೀನು ಮದುವೆ ಬೇಡ ಅಂತ ಹೇಳ್ತಿರೋದು ನಮಗೆ ಹರ್ಟ್ ಆಗಿದೆ, ಅವಮಾನ ಕೂಡ ಆಗಿದೆ. ಹಿಂದೆ ನೀನು ಅಮೆರಿಕದಲ್ಲಿದ್ದಾಗ ಭುವನ್ ದಾಸ್ ಜೊತೆ ಇಂಟರ್ನೆಟ್ ಚಾಟ್ ಮಾಡಿದ್ಯಾ, ಫೋನಲ್ಲಿ ಕೂಡ ಮಾತಾಡಿದ್ಯಾ. ಹುಡುಗ ಹೇಗೆ ಅಂತ ಕೇಳಿದ್ರೆ ಇಂಟ್ರೆಸ್ಟಿಂಗ್ ಸ್ಮಾರ್ಟ್ ಆಗಿದ್ದಾನೆ ಅಂತ ಹೇಳಿದೆ. ಫೋಟೋ ಕಳಿಸಿದ್ದೆ ಅಂತ ಎಲ್ಲ ಹೇಳಿದೆ. ಆ ಧೈರ್ಯದ ಮೇಲೆ ನಾನು ಶಿವದಾಸ್ ಅವರಿಗೆ ಮಾತು ಕೊಟ್ಟೆ. ಈಗ ನೀನು ಮದುವೆ ಬೇಡ ಅಂತ ಹೇಳಿದ್ದನ್ನ ಶಿವದಾಸ್ ಅವರಿಗೆ ಹೇಗೆ ಹೇಳಿ ಹೇಳು? ಶಿವದಾಸ್ ಅವ್ರ ಮನೆಯವರೇ ನನ್ನ ಬಳಿ ಬಂದು ನಿಮ್ಮ ಮಗಳು ನನ್ನ ಮಗನ ಕೊಡಿ ಅಂತ ಕೇಳ್ಕೊಂಡ್ರು. ನಾನು ಅದನ್ನು ಸಂತೋಷದಿಂದ ಒಪ್ಕೊಂಡಿದ್ದೆ. ಈಗ ಯಾವ ಮುಖ ಇಟ್ಕೊಂಡು ನಮ್ಮ ಮಗಳು ನಿಮ್ಮ ಮಗನ ಒಪ್ತಾ ಇಲ್ಲ ಅಂತ ಹೇಳಿ ಹೇಳು. ಶಿವದಾಸ್ ಅವರು ಹೈಕಮಾಂಡ್ ಮೆಂಬರು, ಅವರಿಂದ ತುಂಬ ಅನುಕೂಲ ಆಗಬೇಕಾಗಿದೆ ಪುಟ್ಟ, ಅರ್ಥ ಮಾಡ್ಕೋ. ಅಂದ್ರೆ ನಿಮ್ಮ ಮಗಳ ಸಂತೋಷಕ್ಕಿಂತ ನಿಮಗೆ ನಿಮ್ಮ ಪೊಲಿಟಿಕಲ್ ಕರಿಯರೇ ಮುಖ್ಯ ಅಲ್ವಾ? ನೋಡಿಯಪ್ಪ, ಹೇಗ್ ಒಪ್ಕೊಂಡಿದ್ರ ಈ ಮದ್ವೆಗೆ, ಹಾಗೆ ಬೇಡ ಅಂತಾನು ಹೇಳಿ. ಮೃಣಾಲಿನಿ, ನೋಡಿ ದೇವಿದ್ಯುಲತ, ನಿನ್ನ ಮಗಳು ಹೇಗೆ ಮಾತಾಡ್ತಿದ್ದಾನೆ ಅಂತ. ಸಮಾಧಾನ ಮಾಡ್ಕೊಳ್ಳಿ ಮೃಣಾಲಿನಿ, ಅಪ್ಪನ ಜೊತೆ ಹಾಗೆ ಮಾತಾಡ್ತಾರೇನೆ? ಸಾರಿಯಪ್ಪ, ಬಾಯ್ಲಿ ಕೂತ್ಕೋ, ಬಾಯ್ಲಿ ಬಾ ಅಂದೆ ಕೂತ್ಕೋ. ಪುಟ್ಟ, ನಮ್ಮ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೋ. ನಿಮ್ಮ ತಂದೆ ಶಿವದಾಸ್ ಅವರಿಗೆ ಪ್ರಾಮಿಸ್ ಮಾಡಿದ್ದಾರೆ, ಅದೂ ಅಲ್ಲದೆ ನೀನು ಭುವನ್ ದಾಸ್ ಜೊತೆ ಮದುವೆ ಆದರೆ ನಿಮ್ಮ ಅಪ್ಪಂಗೆ ರಾಜಕೀಯದಲ್ಲಿ ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ ಪುಟ. ಅಂದರೆ ನನ್ನ ಸಂತೋಷಕ್ಕಿಂತ ಅಪ್ಪ ರಾಜಕೀಯವಾಗಿ ಬೆಳೆಯೋದೇ ಮುಖ್ಯ ಅಂತ ಆಯ್ತು. ಹಾಗಂತ ನಿನ್ನನ್ನು ಯಾರೋ ನಿರ್ಗತಿಗನಿಗೋ ಕೆಟ್ಟ ಹುಡುಗನಿಗೋ ಕೊಡ್ತಾ ಇಲ್ವಲ್ಲ? ನಾವು ನಿನ್ನನ್ನು ಮದುವೆ ಆಗು ಅಂತ ಹೇಳ್ತಾ ಇರೋದು ಭುವನ್ ದಾಸ್ ಅನ್ನುವ ಒಳ್ಳೆ ಹುಡುಗನ್ನ, ಸ್ಮಾರ್ಟ್ ಬಾಯ್ನ, ವೆಲ್ ಎಜುಕೇಟೆಡ್ನ. ನೋಡು ಪುಟ್ಟ, ನಾನು ನಿನ್ನ ಈ ಮದುವೆ ಆಗು ಅಂತ ಹೇಳ್ತಾ ಇರೋದು ನಾನು ರಾಜಕೀಯವಾಗಿ ಬೆಳೆಯೋದಕ್ಕೋಸ್ಕರ ಅಲ್ಲ. ನಾನು ಮೊದಲು ತಂದೆಯಾಗಿ ನಿನ್ನ ಬಗ್ಗೆ ಯೋಚನೆ ಮಾಡ್ತೇನೆ. ನಮಗೆ ಅನ್ನಿಸ್ತು ನೀವು ಶಿವದಾಸ್ ಅವರ ಮನೆಗೆ ಸೊಸೆಯಾಗಿ ಹೋದ್ರೆ ಚೆನ್ನಾಗಿರ್ತೀಯ ಅಂತ. ನೋಡು ಪುಟ್ಟ, ನಿನಗೆ ಗೊತ್ತಿಲ್ಲದಲ್ಲಿ ಇರತಕ್ಕಂತಹ ಒಂದು ವಿಚಾರ ಇದೆ, ಅದನ್ನು ನಾನು ನಿನಗೆ ಹೇಳಿದ್ರೆ ನಾನು ಯಾಕೆ ಭುವನ್ ದಾಸ್ನ ಮದುವೆ ಆಗುವಂತ ನಿನ್ನ ಒತ್ತಾಯ ಮಾಡ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗುತ್ತೆ. ಯಾತಕ್ಕೆ? ನಂದೊಂದು ಲ್ಯಾಬ್ ಇದೆ ಗೊತ್ತಲ್ಲ ನಿನಗೆ, ಮಿಸೈಲ್ ಟೆಸ್ಟಿಂಗ್ ಲ್ಯಾಬ್. ಅದೀಗ ಮುಚ್ಚೋಗೋ ಸ್ಟೇಜ್ನಲ್ಲಿದೆ. ನಾನು ಆ ಲ್ಯಾಬ್ಗೆ ಅರ್ಧ ದುಡ್ಡು ಹಾಕಿದ್ರೆ ಆಲ್ಬರ್ಟ್ ಶಿಕಾಗೋ ಕಂಪ್ನಿಯವರು ಅರ್ಧ ದುಡ್ಡು ಹಾಕಿದ್ದಾರೆ. ಆ ಹಣನ ನಾನು ಸಾಲ ತಂದಿದ್ದೇನೆ. ಆದರೆ ಈಗ ಆನಂದರಾಜ್ ನಂದೀಪುರ ಅವರು ಪರಿಸರ ಮಂತ್ರಿಯಾಗಿರೋದ್ರಿಂದ ಮತ್ತು ನಿವೇದಿತ ಅವರು ಗಲಾಟೆ ಮಾಡಿರೋ ಕಾರಣಕ್ಕೋಸ್ಕರ ನಮ್ಮ ಲ್ಯಾಬು ಈಗ ಮುಚ್ಚೋಗ ಸ್ಥಿತಿಯಲ್ಲಿದೆ. ಅದಕ್ಕೆ ಆಲ್ಬರ್ಟ್ ಶಿಕಾಗೋ ಕಂಪ್ನಿಯವರು ತಮ್ಮ ಲಾಸನ್ನು ರಿಕವರಿ ಮಾಡ್ಕೊಳ್ಳೋದಕ್ಕೋಸ್ಕರ ನನ್ನ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆದರೆ ಕೊಡೋದಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. ಎಷ್ಟು ದುಡ್ಡು ಕೊಡ್ಬೇಕಂತೆ ಅವರಿಗೆ? ನಾನು ಇನ್ವೆಸ್ಟ್ ಮಾಡಿರೋದು 1350 ಕೋಟಿ. ಆದರೆ ಆಲ್ಬರ್ಟ್ ಶಿಕಾಗೋ ಕಂಪ್ನಿಯವರು ಕೇಳ್ತಾ ಇರೋದು 2000 ಕೋಟಿ. ಅಂದರೆ ಲಾಸ್ಟ್ನ ಕಾಂಪನ್ಸೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ 2000 ಕೋಟಿ ರೂಪಾಯಿಗಳನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈ ಮಿಸೈಲ್ ಟೆಸ್ಟಿಂಗ್ ಲ್ಯಾಬು ದೊಡ್ಡ ಪ್ಲಾಂಟು, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದಾಗಿದ್ದಾಗ ಶಿವದಾಸ್ ಅವರು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರು. ಅವ್ರಿಗೆ ಉಪಪ್ರಧಾನಿ ವಿಷ್ಣು ಪ್ರಸಾದ್ ಅವರು ಕ್ಲೋಸ್ ಫ್ರೆಂಡು, ಅವ್ರಿಗೆ ಹೇಳಿಬಿಟ್ಟು ನನ್ನ ಲ್ಯಾಬ್ನ ಮುಚ್ಚದೇ ಇರೋಕ್ಕೆ
ನೋಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟರು. ಇದೆಲ್ಲ ಆದಮೇಲೆ ಅವರು ನಿನ್ನ ಬಗ್ಗೆ ಕೇಳಿದ್ರು, ನೀನು ಫಾರಿನಲ್ಲಿ ಓದ್ತಾ ಇರೋದು ಮತ್ತು ನಿನ್ನ ಇಂಟೆಲಿಜೆನ್ಸಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದೆ. ಆಗ ಅವರು ವೆಲ್ ಎಜುಕೇಟೆಡ್ ಅಲ್ಲ, ಯಾಕೆ ನನ್ನ ಮಗ ಭುವನ್ ದಾಸ್ಗೆ ನಿಮ್ಮ ಮಗಳನ್ನ ಕೊಡಬಾರ್ದು ಅಂತ ಕೇಳಿದ್ರು. ನಾನು ನಿಮ್ಮಮ್ಮ ಈ ವಿಚಾರದ ಬಗ್ಗೆ ಮಾತಾಡ್ತೀವಿ. ಭುವನ್ ದಾಸ್ ಜೊತೆ ನಿನ್ನ ಮದುವೆ ಆಗೋದು ನಿನ್ನ ಭವಿಷ್ಯದ ದೃಷ್ಟಿಯಿಂದ ತುಂಬ ಒಳ್ಳೆಯದು ಅಂತ ನಮಗನ್ನಿಸ್ತು. ಜೊತೆಗೆ ನೀನು ಅಮೆರಿಕದಲ್ಲಿದ್ದಾಗ ಅವನ ಜೊತೆ ಇಂಟರ್ನೆಟಲ್ಲಿ ಚಾಟ್ ಮಾಡಿದ್ಯಾ, ಫೋನಲ್ಲಿ ಮಾತಾಡಿದ್ಯಾ, ಮತ್ತು ಅವನ ಬಗ್ಗೆ ನೀನು ಸಹ ಒಳ್ಳೆಯ ಅಭಿಪ್ರಾಯ ನನ್ನ ಹತ್ರ ವ್ಯಕ್ತಪಡಿಸಿದ್ಯಾ. ಇವೆಲ್ಲ ಕಾರಣಗಳಿಗೋಸ್ಕರ ನಿನಗೂ ಅವನು ಇಷ್ಟ ಆಗಬಹುದು ಅಂತ ನಮಗನ್ನಿಸ್ತು. ಹಾಗಾಗಿ ಶಿವದಾಸ್ ಅವ್ರಿಗೆ ನಾವು ಒಪ್ಪಿಗೆ ಕೊಟ್ಬಿಟ್ವಿ. ಹೀಗೆ ನೋಡಿದ್ರೆ ನೀನು ಈ ಮದುವೆನ ಬೇಡ ಅಂತ ಇದೆಯಾ? ಈ ವಿಚಾರನ ಶಿವದಾಸ್ ಅವ್ರಿಗೆ ಹೇಳಿದ್ರೆ ಅವರು ಅಸಮಾಧಾನ ಮಾಡ್ಕೊಳ್ಳೋದಿಲ್ವಾ? ನಮ್ಮ ಲ್ಯಾಬ್ ವಿಚಾರದಲ್ಲಿ ಸಹಾಯ ಮಾಡೋದಕ್ಕೆ ಅವರಿಗೆ ಮನಸ್ಸು ಬರುತ್ತಮ್ಮ. ಅವರು ಸಹಾಯ ಮಾಡದಲೇ ಇದ್ದರೆ ಆಲ್ಬರ್ಟ್ ಶಿಕಾಗೋ ಕಂಪ್ನಿಗೆ 2,000 ಕೋಟಿ ರೂಪಾಯಿಗಳನ್ನ ಕಟ್ಟಬೇಕು. ನಾನು ನನ್ನ ಶುಗರ್ ಫ್ಯಾಕ್ಟ್ರಿ, ನನ್ನ ಇಡೀ ಆಸ್ತಿನ ಮಾರಿದ್ರೆ ಬರೀ 300 ಕೋಟಿ ರೂಪಾಯಿ ಹುಟ್ಟುತ್ತೆ. ಏನು ಮಾಡಲಿ ನಾನು? ಶಿವದಾಸ್ ಅವ್ರು ಸಹಾಯ ಮಾಡ್ತಾರೆ ಇದ್ರೆ ನನ್ಗೆ ಉಳ್ತಿರೋದು ಒಂದೇ ದಾರಿ, ನೆನ್ನ ಹಾಕೊಳ್ಳೋದು. ಆಯ್ತಪ್ಪ, ನೀವಿಷ್ಟೊಂದು ಅಪ್ಸೆಟ್ ಆಗ್ಬಿಡಿ, ನಾನು ಈ ಮದುವೆಗೆ ಒಪ್ಕೋತೀನಿ. ಥ್ಯಾಂಕ್ ಯು ಬೇಟ, ಥ್ಯಾಂಕ್ ಯು ವೆರಿ ಮಚ್. ವಿರುದ್ಧ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾರಾಟ, ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ.